ಮೌನಂ ಆತ್ಮವಿನಿಗ್ರಹ ಅಂತ ಕೃಷ್ಣ ಇನ್ನೊಂದು ಕಡೆಯೂ ಹೇಳಿದ್ದಾನೆ ನಮ್ಮ ಮೌನವೇ ಮಾತಿನ ಮೂಲಕ ನಮ್ಮ ಮೇಲೆ ಹಿಡಿತ ಸಾಧಿಸುವವನಿಗೆ ಒಳ್ಳೆಯ ಉತ್ತರ ಅದೂ ಕೂಡ ಒಂದು ತಪಸ್ಸು ಆ ತಪಸ್ಸಿನ ಸಾಧನೆಗೆ ನಮ್ಮ ಸುತ್ತ ಬೇಕಾದಷ್ಟು ಅವಕಾಶ ಇದೆ ನಾವು ಅದನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ ತಪಸ್ ಮಾಡಲಿಕ್ಕೆ ಯಾವುದೋ ಕಾರಿಗೆ ಹೋಗಬೇಕಾಗಿಲ್ಲ ನಮ್ಮ ಸುತ್ತ ಅಂತ ಸಾವಿರಾರು ಜನ ಇರ್ತಾರೆ ಅವನು ಎಲ್ಲ ಬೈದು ಹೋದರೆ ನಾವು ನಕ್ಕು ಬಿಟ್ಟರೆ ಅದರ ಉತ್ತರ ಅದಕ್ಕಿಂತ ಚಂದದ ಉತ್ತರ ಇನ್ನೊಂದಿಲ್ಲ ಜಗತ್ತಿನಲ್ಲಿ ಅಂತಹ ತಪಸ್ಸಿನ ಆಚರಣೆಗೆ ಕೈ ಹಾಕೋಣ ಅದರದ್ದೊಂದು ಸುಖ ಇದೆ ಆ ಸುಖಕ್ಕೆ ಒಮ್ಮೆ ಒಡ್ಡಿಕೊಂಡ್ರೆ ಅದರ ಆನಂದವೇ